ತಮಿಳುನಾಡಿಗೆ ನೀರು ಹರಿಸ್ತಾ ಇರೋದಕ್ಕೆ ವಿರೋಧ ಕೇಳಿ ಬರ್ತಾ ಇದ್ದು ಬೊಮ್ಮಾಯಿ ಮಾಜಿ ಸಿ ಎಂ ಬೊಮ್ಮಾಯಿ ಮತ್ತು ಮಾಜಿ ಸಿಎಂ ಹೆಚ್ ಡಿ ಕೆ ಜೊತೆಗೆ ಕಾಂಗ್ರೆಸ್ ಶಾಸಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾರಣ ಇಷ್ಟೇ ಅಂದು ಅಂದರೆ ಸರಿಯಾದ ಪ್ರಮಾಣದಲ್ಲಿ ಮುಂಗಾರು ಆಗಿಲ್ಲ ಈ ಸಲ ಎಲ್ಲ ನದಿಗಳು ಅರ್ಧಕ್ಕರ್ಧ ಕೆಲವೊಂದು ಬತ್ತು ಹೋಗೋ ಪರಿಸ್ಥಿತಿಯಲ್ಲೂ ಕೂಡ ಇದೆ ಹೀಗಿರುವಾಗ ರಾಜ್ಯದ ಜನರ ಮತ್ತು ರೈತರ ಹಿತಾಸಕ್ತಿಯನ್ನು ಕೂಡ ಪರಿಗಣನೆಗೆ ತಗೋಬೇಕಾಗತ್ತೆ ಹಾಗಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ ತಮಿಳುನಾಡಿಗೆ ಹರಿಸ್ತಾ ಇರೋದಕ್ಕೆ ಸಂಬಂಧಪಟ್ಟಂತೆ ಯಾರು ಬಿಡಬೇಕು ಮಾಡಬೇಕು ಅಂತೇಳಿ ನಮಗೂ ಕಾನೂನು ಸಂವಿಧಾನ ಗೌರವ ಕೊಡಬೇಕು ಅಂತಿದೆ ಕೋರ್ಟ್ ಆರ್ಡ್ರು ಹಿಂದೆ ಎಲ್ಲ ಗೌರ್ಮೆಂಟ್ಸ್ಗೆ ಇದೇ ಥರ ಕೋರ್ಟ್ ಆರ್ಡ್ರ್ಗಳಿತ್ತು ಬಿಸ್ನೆಸ್ ಫಾರ್ಮ್ ಫಾರ್ಮುಲಾ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಆದೇಶ ಇದೆ ನನಗೆ ನಮ್ಮ ರೈತರನ್ನ ಕಾಪಾಡೋದು ಭಾಳ ದೊಡ್ಡ ಜವಾಬ್ದಾರಿ ಮಂಡ್ಯ ಶಾಸಕರು ಹೇಳ್ತಾರೆ ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ ನೀರು ಬಿಟ್ಟದಕ್ಕೆ ವಿರೋಧ ಮಾಡ್ತಾರೆ ಅವರ ಒತ್ತಡದ ಮೇಲೆ ಎರಡು ಬಾರಿ ನೀರನ್ನು ನಾವು ಬಿಟ್ಟಿದ್ದೇವೆ ಬಟ್ ಈಗ ನಾವು ನಾಳೆ ಬೆಳಗ್ಗೆ ಎಲ್ಲ ಕೈಯನ್ನು ಎತ್ಕೊಂಡೋಗಿ ನಾವು ತಮಿಳ್ನಾಡು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸರ್ಕಾರ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡಬೇಕಾಗ್ತದೆ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡಬೇಕಾಗ್ತದೆ ಈಗ ನಾವು ಅಥಾರಿಟಿಗೆ ಕಾಗ್ದ ಬರೆದಿದ್ದೀವಿ ನೀವೇನು ಡಿಸಿಷನ್ ತೊಗೊಂಡಿದ್ದೀರಿ ದಿನಕ್ಕೆ ಹತ್ತು ಸಾವಿರ ಕ್ಯೂಸಿಕ್ ನೀರು ಬಿಡಬೇಕು ಹದಿನೈದು ದಿನ ಅಂತ ಏನು ಕೊಟ್ಟು ಹೊಟ್ಟಿದ್ದೀರಿ ಅದನ್ನು ರಿವ್ಯೂ ಮಾಡಬೇಕು ಅಂತೇಳಿ ನಾವೀಗಲೇ ನಿನ್ನೆನೆ ನಾವು ಆ ಅಥಾರ್ಟಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಏಕೆಂದರೆ ಮಳೆ ಕಡಿಮೆ ಆಗ್ತಾ ಇದೆ ಕುಡಿಯೋ ನೀರಿಗೂ ಇಲ್ಲ ವ್ಯವಸಾಯಕ್ಕೆ ಬಿಡಿ ಕುಡಿಯೋ ನೀರಿಗೂ ಇಲ್ಲ ಅವು ತಮಿಳ್ನಾಡವರು ಎಷ್ಟು ನೀರನ್ನು ಬಳಕೆ ಮಾಡಿಕೊಂಡು ನಾವು ಇಲ್ಲಿ ಬಿಟ್ಟರೂ ಕೂಡ ಅಲ್ಲಿಗೆ ಹೋಗೋಕ್ಕೆ ಐದಾರು ದಿನ ಆಗ್ತಾಯಿದೆ ಅದು ಕೂಡ ಅವರೆಲ್ಲ ಕೆಲವರೆಲ್ಲ ಆ ಒಂದು ಬೆಳೆಗೆ ಉಪಯೋಗಿಸ್ಕೊಂಡಿದ್ದಾರೆ ಸೊ ನಾವು ಇಲ್ಲಿ ನ್ಯಾಯ ಹಿಂದೆ ನಾನು ಮತ್ತೆ ನಾನು ಹಿಂದೆ ಬಿ ಜೆ ಪಿ ಸರ್ಕಾರ ಇರ್ಬೋದು ದಳದ ಸರ್ಕಾರ ಇರ್ಬೋದು ಇದ್ದಾಗ ಡಿಸ್ ಇಂಥ ಇಂಥ ಪರಿಸ್ಥಿತಿಯಲ್ಲಿ ಎಷ್ಟು ನೀರು ಬಿಟ್ಟಿದ್ದಾರೆ ನಾನು ಪಟ್ಟಿ ಕೊಡಲ ನನಗೆ ರಾಜಕಾರಣ ಮಾಡಕ್ ನನಗೆ ಇಷ್ಟ ಇಲ್ಲ ಆಲ್ ಪಾರ್ಟಿ ಮೀಟಿಂಗು ಖಂಡಿತ ನಾವು ಕರಿತೀವಿ ಪರಿಸ್ಥಿತಿ ನೋಡ್ಬಿಟ್ಟು ನಾವು ಮೊದಲೇ ತೀರ್ಮಾನ ಮಾಡಿದ್ವಿ ಮಾದಾಯಿ ವಿಶ್ವೇಶ್ವರ ಮಾದಾಯಿ ವಿಚಾರ ಕೃಷ್ಣ ವಿಚಾರ ಕಾವೇರಿ ವಿಚಾರದಲ್ಲಿ ಆಲ್ ಪಾರ್ಟಿ ಮೀಟಿಗೂ ಕರೆದು ಅಪೋಸಿಷನ್ ಪಾರ್ಟಿನ ಸಲಹೆ ತೆಗೆದುಕೊಳಕೆ ಓಕೆ ಇದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಖೇಶ್ ನೀಡ್ತಾರೆ ಸುಖೇಶ್ ನೀರಿನ ವಿಚಾರದಲ್ಲಿ ರಾಜ್ಯದ ರೈತರ ಹಿತ ಕಾಪಾಡೋದೊಂದು ಕಡೆ ಕಾನೂನನ್ನ ಪಾಲಿಸೋದು ಮತ್ತೊಂದು ಕಡೆ ಇಂಥ ಇಕ್ಕಟ್ಟಿಗೆ ಡಿ ಕೆ ಶಿವಕುಮಾರ್ ಸಿಗಾಕೊಂಡ್ರ ಅಂತ ಮಗದೊಂದು ಕಡೆ ಅವ್ರು ಬರದಲ್ಲ ಹೇಳ್ತಾರೆ ಹಿಂದಿನ ಸರ್ಕಾರ ಎಷ್ಟು ಬಿಟ್ಟಿದೆ ನಾನು ನಾನು ಹೇಳಲಾ ಪಟ್ಟಿ ಬಿಡುಗಡೆ ಮಾಡ್ಲಾ ಅಂತ ಇದರ ಅರ್ಥ ಏನು ಹಾಗಾದ್ರೆ ಸುಖೇಶ್ ವಿದ್ಯಾ ಒಂದೊತ್ತು ಸ್ಪಷ್ಟ ಏನು ಹಿಂದೆ ಆದಂಥ ನಿಯಮದಂತೆ ಎಷ್ಟು ನೀರು ಬಿಡಬೇಕು ಅದನ್ನು ಬಿಡಲೇಬೇಕಾಗುತ್ತೆ ಆದರೆ ಸಂಕಷ್ಟದ ಸಂದರ್ಭದಲ್ಲಿ ಸಂಕಷ್ಟ ಸೂತ್ರ ಅನುಸರಿಸಬೇಕು ಅನ್ನುವಂಥದ್ದು ಅಂದರೆ ಹಾಗೇನಾದರೂ ನ ಮಾಮೂಲಿಯಷ್ಟು ಕೂಡ ವಾಡಿಕೆಯಷ್ಟು ಕೂಡ ನೀರನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಾದರೆ ಅಂಥ ಪರಿಸ್ಥಿತಿ ಏನಿದೆ ಬರ ಅಥವಾ ರಾಜ್ಯದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗುವಂಥದ್ದು ವಿಚಾರ ಇರ್ಬೋದು ರೈತರಿಗೆ ಸಮಸ್ಯೆ ಆಗುವಂಥ ವಿಚಾರ ಇರ್ಬೋದು ಅದನ್ನು ಕನ್ವಿನ್ಸ್ ಮಾಡ್ಕೊಳ್ಬೇಕಾಗುತ್ತೆ ಕನ್ವಿನ್ಸಿಗೆ ಎದುರಿನ ರಾ ರಾಜ್ಯ ಅಂದರೆ ತಮಿಳುನಾಡು ರಾಜ್ಯ ಒಪ್ಪುತ್ತಾ ಅನ್ನುವಂಥದ್ದು ಅಥವಾ ಅದಕ್ಕಿಂತ ಮುಂಚಿತವಾಗಿ ಏನಾದರೂ ನಿಗಮದ ಮುಂದೆ ಮೊರೆ ಹೋಗಬೇಕಾಗುತ್ತಾ ಇವೆಲ್ಲವೂ ಕೂಡ ಪ್ರಮುಖವಾಗುತ್ತೆ ಆದರೆ ಹಿಂದೆಯೂ ಕೂಡ ಯಾರೇ ನೀರು ಬಿಟ್ಟಿದ್ರು ಕೂಡ ಏನು ಒಪ್ಪಂದದ ಪ್ರಕಾರ ನೀರು ಬಿಡಬೇಕಿತ್ತು ವಾಡಿಕೆಯ ನೀರು ಬಿಡಬೇಕು ಅದನ್ನು ಬಿಟ್ಟಿರ್ತಾರೆ ಅದನ್ನು ಬಿಡೋಕ್ಕೂ ಕಷ್ಟ ಅನ್ನೋದಾದರೆ ಸರ್ಕಾರ ಈ ವಿಚಾರದಲ್ಲಿ ಎಚ್ಚೆತ್ಕೊಂಡು ಮೊದಲೇ ಒಂದು ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಅಥವಾ ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಆದರೆ ಹಿಂದೆ ಬಿಟ್ಟರು ಯಾವಾಗ ಬಿಟ್ಟರು ಅನ್ನೋದಕ್ಕಿಂತಲೂ ಪ್ರಮುಖವಾಗಿ ಈಗಿನ ಪರಿಸ್ಥಿತಿ ಅನುಗುಣವಾಗಿ ಸರ್ಕಾರ ಏನು ತೀರ್ಮಾನವನ್ನು ಕೈಗೊಳ್ಳಬೇಕು ಅನ್ನೋದೇ ಪ್ರಮುಖವಾಗುತ್ತೆ ವಿದ್ಯಾ ಥ್ಯಾಂಕ್ ಯು ಸುಖೇಶ್ ತಮ್ಮ ಡೀಟೇಲ್ಸ್ಗೆ